ಸ್ನೇಹಿತರೆ ಆನಂದಂಗಾಮಗೆ ಸ್ವಾಗತ, ಸುಸ್ವಾಗತ. ಗೆಳೆಯರ ಪ್ರೆಸೆಂಟ್, ಇವತ್ತು ನಾನು ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕಾದರೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು, ಮತ್ತು ಈ ದೇವಸ್ಥಾನ ಎಲ್ಲಿದೆ, ಮತ್ತು ಈ ದೇವಸ್ಥಾನದ ಇತಿಹಾಸ ಏನು, ಮತ್ತು ಈ ದೇವಸ್ಥಾನವನ್ನು ನಾವು ಹೇಗೆ ದರ್ಶನ ಮಾಡ್ಕೋಬೇಕಂತ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ನೀವೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ಸ್ನೇಹಿತರೆ ಈ ಮಹಾಗಣಪತಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಲ್ಲಿರುತ್ತೆ. ಕೊಕ್ಕಡ ಎಂಬ ಗ್ರಾಮದಿಂದ ಸುಮಾರು ಕೇವಲ 3 ಕಿಲೋಮೀಟರ್ ದೂರದಲ್ಲಿರುತ್ತೆ. ಧರ್ಮಸ್ಥಳದಿಂದ ಈ ದೇವಸ್ಥಾನ 18 ಕಿಲೋಮೀಟರ್ ದೂರದಲ್ಲಿರುತ್ತೆ. ಸ್ನೇಹಿತರೆ, ನಾವು ಧರ್ಮಸ್ಥಳದಿಂದ ಇಲ್ಲಿಗೆ ಬರೋದಕ್ಕೆ ನಮಗೆ ಸಾರಿಗೆ ಸೌಲಭ್ಯ ಕೂಡ ಇದೆ. ನಾವು ಧರ್ಮಸ್ಥಳದಿಂದ ಆರಾಮಾಗಿ ಇಲ್ಲಿಗೆ ಬಸ್ಸಲ್ಲೇ ಬರ್ಬೋದು. ಸ್ನೇಹಿತರೆ, ಇಲ್ಲಿ ಮುಂದ್ಗಡೆ ನಿಮಗೆ ಕಾಣಿಸ್ತಿದೆಯಲ್ಲ, ಈ ಬಸ್ಸು ಪ್ರತಿದಿನ ಧರ್ಮಸ್ಥಳದಿಂದ ಇಲ್ಲಿಗೆ ಬರ್ತದೆ. ಆರಾಮಾಗಿ ನಾವು ಈ ಬಸ್ಸಲ್ಲಿ ಬಂದು ಮತ್ತೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೋದು. ಒಂದು ವೇಳೆ ನಿಮಗೆ ಬಸ್ ಸಿಗಲಿಲ್ಲ ಅಂದರೆ ಧರ್ಮಸ್ಥಳದಿಂದ ಸ್ಟ್ರೈಟಾಗಿ ಈ ಥರ ಜೀಪ್ಗಳಾದರೆ ಬರ್ತಾ ಇರ್ತವೆ. ಈ ಜೀಪಲ್ಲಿ ಒಬ್ಬರಿಗೆ 100 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ. ಕರ್ಕೊಬಂದು ದರ್ಶನ ಮಾಡಿ ಮತ್ತೆ ಕರ್ಕೊಂಡೋಗಿ ನಿಮ್ಮನ್ನು ಧರ್ಮಸ್ಥಳದಲ್ಲೇ ಬಿಡ್ತಾರೆ. ನೀವು ಬೇಕು ಅಂದರೆ ಈ ಉಪಯೋಗಿಸ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಮಹಾಗಣಪತಿ ದೇವಸ್ಥಾನದ ಎಂಟ್ರಿ. ಸ್ನೇಹಿತರೆ, ಇಲ್ಲೆಲ್ಲ ಮುಂದ್ಗಡೆ ನೋಡ್ತಿರ್ಬೋದು, ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿ ಮಡಗಲಾಗಿದೆ. ಸುಮಾರು ವೆಹಿಕಲ್ಗಳನ್ನಾದರೆ ನಾವು ಇಲ್ಲಿ ತಗೊಬಂದು ನಿಲ್ಲಿಸ್ಬೋದು. ನೋಡೋಕೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ದೇವಸ್ಥಾನ. ನೀವಿಲ್ಲಿ ನೋಡ್ತಿರ್ಬೋದು, ಎಲ್ಲ ಕಡೆ ವೆಹಿಕಲ್ಗಳನ್ನಾದರೆ ಪಾರ್ಕ್ ಮಾಡಿದ್ದಾರೆ. ನಿಮ್ಮ ಓನ್ ವೆಹಿಕಲ್ ಬಂದರೆ ಆರಾಮಾಗಿ ನಿಮ್ಮ ಓನ್ ವೆಹಿಕಲ್ಗಳನ್ನ ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಸ್ನೇಹಿತರೆ, ಇನ್ನು ಈ ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ಕಂಪಲ್ಸರಿ ಈ ನಲ್ಲಿಗಳಲ್ಲಿ ನಾವು ಕೈಕಾಲು ತೊಳ್ಕೊಂಡು ನಂತರ ದೇವಸ್ಥಾನದ ಒಳಗಡೆ ಹೋಗ್ಬೇಕು. ಇದು ಆ ದೇವಸ್ಥಾನದ ಒಂದು ಆದೇಶ ಅಂತಲೇ ಹೇಳ್ಬೋದು. ಇಲ್ಲಿ ಇನ್ನು ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ನೀವೇನಾದ್ರು ದೇವರಿಗೆ ಪೂಜೆ ಮಾಡಿಸ್ತೀವಿ ಅಂದ್ಕೊಂಡ್ರೆ ಇಲ್ಲೇ ನಿಮಗೆ ಪೂಜೆ ಸಾಮಾನು ಆದರೆ ಸಿಗ್ತದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಎಲ್ಲ ಥರವಾದಂಥ ಪೂಜೆ ಸಾಮಾನು ಇಲ್ಲಿ ಸಿಗ್ತದೆ. ಇಲ್ಲಿ ಪೂಜೆ ಸಾಮಾನು ತಗೊಂಡು ಇಲ್ಲಿ ಮುಂದ್ಗಡೆ ಮಹಾಗಣಪತಿ ದೇವಸ್ಥಾನ ಆದರೆ ಇರುತ್ತೆ. ಸಂತರೆ, ಇಲ್ಲಿ ನೋಡ್ತಾ ಇರಲ್ಲ, ಇದೇ ಸೌತಡ್ಕ ಮಹಾಗಣಪತಿ ದೇವಸ್ಥಾನ. ನೋಡೋಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ದೇವಸ್ಥಾನ. ಇನ್ನು ನಮ್ಮ ಚಪ್ಪಲಿಗಳನ್ನು ಇಲ್ಲೇ ಬಿಟ್ಟು ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಆದರೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಎಲ್ಲರೂ ತಮ್ಮ ತಮ್ಮ ಚಪ್ಪಲಿಗಳನ್ನು ಇಲ್ಲಿ ಬಿಟ್ಟು ಅಲ್ಲಿ ಹೋಗಿ ಕೈಕಾಲು ತೊಳ್ಕೊಂಡು ನಂತರ ದೇವಸ್ಥಾನದ ಒಳಗಡೆ ಆದರೆ ಹೋಗ್ತಿದ್ದಾರೆ. ಅದನ್ನು ಸಹ ನಾವಿಲ್ಲಿ ನೋಡ್ಬೋದು. ಇಲ್ಲಿರುವ ಗಣೇಶನ ಮೂರ್ತಿಗೆ ಯಾವುದೇ ತರವಾದಂಥ ಗರ್ಭಗುಡಿಯಾಗಲಿ ದೇವಸ್ಥಾನವಾಗಲಿ ಇಲ್ಲ. ಪ್ರಕೃತಿಯ ಮಡಿಲಲ್ಲೇ ಪ್ರತಿಷ್ಠಾಪನೆವಾಗಿರುವಂಥ ಮಹಾಗಣಪತಿನೇ ಈ ಗಣಪತಿ ದೇವಸ್ಥಾನ. ಈ ಗಣಪತಿ ದೇವಸ್ಥಾನಕ್ಕೆ ಇನ್ನೊಂದು ಹೆಸರಿದೆ, ಅದೇ ಗಂಟೆ ಗಣಪತಿ ದೇವಸ್ಥಾನ ಅಂತ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆ ಇದ್ದರೆ ಅದನ್ನು ಕೋರಿಕೊಂಡು 45 ದಿನಗಳ ಒಳಗಡೆ ನಿಮ್ಮ ಆ ಕೋರಿಕೆ ನೆರವೇರಿದರೆ ಇಲ್ಲಿ ಸಿಗುವಂಥ ಒಂದು ಗಂಟೆನ ತಗೊಬಂದು ಈ ಕಂಪಗಳಿಗೆ ಕಟ್ಟಬೇಕಂತ ಒಂದು ಹರಕೆಯನ್ನು ಇಲ್ಲಿ ಒತ್ಕೋತಾರೆ. ಸ್ನೇಹಿತರೆ, ನೀವು ಸಹ ಆ ಥರ ಹರಕೆಯನ್ನು ಒತ್ಕೋಬೋದು. 45 ದಿನಗಳಲ್ಲಿ ನಿಮ್ಮ ಕೋರಿಕೆ ನೆರವೇರಿದ್ರೆ ಇಲ್ಲೇ ಗಂಟೆಗಳು ಸಿಗ್ತವೆ. ಆ ಗಂಟೆಗಳನ್ನ ತಗೊಬಂದು ಇಲ್ಲಿರುವ ಯಾವುದೋ ಒಂದು ಕಂಬಕ್ಕೋ ಇಲ್ಲ ಮರಕ್ಕೆ ಕಟ್ಟಿದರೆ ನಿಮ್ಮ ಹರಕೆ ನೆರವೇರುತ್ತೆ. ಅದಕ್ಕೆ ಇದನ್ನು ಗಂಟೆ ಗಣಪತಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಇಲ್ಲಿ ನಾವು ಸುತ್ತಲೂ ನೋಡ್ತಿರ್ಬೋದು, ಎಲ್ಲರೂ ಇಲ್ಲಿ ಬಂದು ಗಂಟೆಗಳನ್ನಾದರೆ ಕಟ್ತಿರ್ತಾರೆ. ವಿವಿಧ ಗಾತ್ರವಾದ ಗಂಟೆಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು, ಸುಮಾರು ಜನ ಬಂದು ತಮ್ಮ ಕೈಲಿ ಆದಷ್ಟು ಗಂಟೆಗಳಲ್ಲಿ ಕಟ್ತಾ ಇರ್ತಾರೆ. ಕೆಲವು ಚಿಕ್ಕದಾದರೂ ಕಟ್ಟಬೋದು, ದೊಡ್ಡವಾದರೂ ಕಟ್ಟಬೋದು. ನಿಮಗೆ ಯಾವುದು ನಿಮ್ಮ ಕೈಲಿ ವ್ಯವಸ್ಥೆ ಆಗುತ್ತೋ ಆ ಥರ ಗಂಟೆಗಳನ್ನ ತಗೊಬೋದು, ಇಲ್ಲಿ ಕಟ್ಟಬೋದು. ಅದಕ್ಕೆ ಈ ದೇವಸ್ಥಾನವನ್ನು ಗಂಟೆ ಗಣಪತಿ ದೇವಸ್ಥಾನ ಅಂತ ಕೂಡ ಕರೆಯಲಾಗುತ್ತೆ. ಸ್ನೇಹಿತರೆ, ಇಲ್ಲೆಲ್ಲ ನೋಡ್ತಿರ್ಬೋದು ಸುಮಾರು ಗಂಟೆಗಳಾದರೆ ಇಲ್ಲಿರ್ತವೆ. ಈ ದೇವಸ್ಥಾನದ ಸ್ಥಳ ಪುರಾಣ ಏನಪ್ಪ ಅಂದರೆ, ಹಿಂದೆ ಈ ಪ್ರಾಂತವನ್ನು ಆಳ್ವಿಕೆ ಮಾಡ್ತಾ ಇದ್ದ ರಾಜ ಮನೆತನದವರ ಆರಾಧ್ಯ ದೈವವಾಗಿದ್ದ ಈ ಗಣೇಶನ ದೇವಸ್ಥಾನವು ರಾಜ ಮನೆತನದವರಿಗೆ ಮಾತ್ರ ಸೀಮಿತ ಆಗಿತ್ತು. ನಂತರ ಈ ಪ್ರಾಂತವನ್ನು ಆಕ್ರಮಿಸಿದ ಶತ್ರುಗಳು ಇಡೀ ಪ್ರಾಂತ್ಯವನ್ನು ಮತ್ತು ದೇವಾಲಯವನ್ನು ಸಹ ನಾಶ ಮಾಡಿದರು. ಬಹುದಿನಗಳ ಕಾಲ ಕಾಡಿನ ಮಧ್ಯೆ ಅಜ್ಞಾತವಾಗಿ ಮುಚ್ಚಿ ಹೋಗಿದ್ದ ಈ ಗಣಪತಿ ವಿಗ್ರಹವು ಕೆಲ ಗೋಪಾಲಕರ ಕೈಗೆ ಸಿಕ್ಕಿತು. ಅವರು ಅತ್ಯಂತ ಭಕ್ತಿ ಭಾವದಿಂದ ಈ ಗಣಪತಿಯನ್ನು ತಂದು ಈ ಪ್ರಶಾಂತವಾದ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರು. ಈ ಗಣಪತಿಗೆ ನೈವೇದ್ಯವಾಗಿ ತಮ್ಮಲ್ಲಿ ಬೆಳೆಯುವ ಸೌತೆಕಾಯಿಯನ್ನು ಪ್ರತಿನಿತ್ಯ ಅರ್ಪಿಸುತ್ತಿದ್ದರು. ಆ ಕಾರಣದಿಂದ ಈ ಗಣಪತಿಗೆ ಸೌತಡ್ಕ ಗಣಪತಿ ಎಂದು ಹೆಸರು ಬಂದಿದೆ ಎಂದು ಹೇಳಲಾಗುತ್ತೆ. ಕೆಲ ದಿನಗಳ ನಂತರ ಕೆಲ ಭಕ್ತರು ಈ ಗಣಪತಿಗೆ ದೇವಸ್ಥಾನವನ್ನು ಕಟ್ಟಿಸಬೇಕು ಎಂದು ಬಯಸಿದಾಗ ಈ ಗಣಪತಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತಾನು
ಮುಗ್ಧ ವಾತಾವರಣದಲ್ಲಿ ಇರುವುದಾಗಿ ಆದೇಶಿಸಿದಂತೆ. ನಂತರ ಭಕ್ತರು ದೇವಸ್ಥಾನ ಕಟ್ಟುವ ವಿಚಾರವನ್ನು ಕೈಬಿಟ್ಟರಂತೆ. ಸ್ನೇಹಿತರೆ, ಇಲ್ಲಿ ಪ್ರತಿ ದಿನ ರಂಗ ಪೂಜೆ ಅಂತ ಮಾಡಲಾಗುತ್ತೆ. ರಂಗ ಪೂಜೆ ಅಂದರೆ ಇಲ್ಲಿ ನೋಡ್ತಿರ್ಬೋದು, ಬಾಳೆ ಎಲೆ ಇಟ್ಟು ಬಾಳೆ ಎಲೆ ಮೇಲೆ ಅವಲಕ್ಕಿ ಇಟ್ಟು ಅವಲಕ್ಕಿ ಮೇಲೆ ಕೊಬ್ಬರಿ ಚಿಪ್ಪನ್ನು ಇಡ್ತಾರೆ. ಆ ಕೊಬ್ಬರಿ ಚಿಪ್ಪಿನ ಒಳಗಡೆ ಕರ್ಪೂರವನ್ನು ಹಾಕಿ ಅಲ್ಲಿ ಹಚ್ಚಿ ನಂತರ ಇಲ್ಲಿ ರಂಗ ಪೂಜೆ ಮಾಡಲಾಗುತ್ತೆ. ರಂಗ ಪೂಜೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿಗೆ ಬಂದಾಗ ಈ ರಂಗ ಪೂಜೆಯನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇನ್ನು ಈ ದೇವಸ್ಥಾನದ ಪಕ್ಕದಲ್ಲಿ ನಾವು ನೋಡೋಕ್ಕೆ ಇಲ್ಲಿ ಕೂಡ ನಮಗೆ ಗಂಟೆಗಳಾದರೆ ಕಾಣಿಸ್ತಾ ಇರ್ತವೆ. ಇನ್ನು ಈ ದೇವಸ್ಥಾನದ ವಿಗ್ರಹವನ್ನು ನಾವು ಕರೆಕ್ಟಾಗಿ ಗಮನಿಸಿದ್ರೆ ಸೆಂಟ್ರಲ್ಲಿ ಗಣೇಶ ಇರುತ್ತೆ, ಆ ಕಡೆ ಈ ಕಡೆ ಸಿದ್ಧಿ ಮತ್ತು ಬುದ್ಧಿ ಎಂಬ ವಿಗ್ರಹಗಳು ಕೂಡ ಇರ್ತವೆ. ಈ ಮೂರು ವಿಗ್ರಹಗಳಿಗೆ ಇಲ್ಲಿ ಪ್ರತಿದಿನ ಪ್ರತ್ಯೇಕವಾದಂಥ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಸ್ನೇಹಿತರೆ. ಸೊ ನಾವು ಅಲ್ಲಿಗೆ ಹೋದಾಗ ಈ ವಿಗ್ರಹಗಳನ್ನಾಗಲಿ ಆ ಸಿದ್ಧಿ ಬುದ್ಧಿ ಎಂಬ ವಿಗ್ರಹಗಳನ್ನು ಕೂಡ ನೀಟಾಗಿ ಗಮನಿಸಬಹುದು ಸ್ನೇಹಿತರೆ. ಇನ್ನು ಇಲ್ಲಿ ರಂಗ ಪೂಜೆ ನಡೆದ ನಂತರ ಇಲ್ಲಿ ನಮಗೆ ಪ್ರತ್ಯೇಕವಾದಂಥ ಮಂಗಳಾರತಿ ಕೊಡ್ತಾರೆ. ಆ ಮಂಗಳಾರತಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ದೇವಸ್ಥಾನದಲ್ಲಿ ನಾವು ಎಲ್ಲೇ ನೋಡಿದ್ರು ನಮಗೆ ಈ ಥರ ಗಂಟೆಗಳಾದರೆ ಕಾಣಿಸ್ತಾನೆ ಇರ್ತವೆ. ಚಿಕ್ಕವು ಕಾಣಿಸ್ತವೆ, ದೊಡ್ಡವು ಕಾಣಿಸ್ತವೆ. ನಮಗೆ ಯಾವ ಥರ ನಾವು ಕೋರಿಕೆ ಇರುತ್ತೋ ಆ ಕೋರಿಕೆ ನೆರವೇರಿದ ಮೇಲೆ ನಾವು ಬಂದು ಆ ಗಂಟೆನಾದರೆ ಕಟ್ಟಬೋದು. ಈ ಗಂಟೆಗಳು ಕೂಡ ಇಲ್ಲೇ ಸಿಗ್ತವೆ ಸ್ನೇಹಿತರೆ. ನಾವು ಎಂಟ್ರಿ ಆಗಬೇಕಾದ್ರೆ ಪಕ್ಕದಲ್ಲೇ ಸುಮಾರು ಅಂಗಡಿಗಳಿರ್ತವೆ, ಆ ಅಂಗಡಿಗಳಲ್ಲೇ ನಿಮಗೆ ಈ ಗಂಟೆಗಳು ಸಿಗ್ತವೆ. ಇಲ್ಲಾಂದರೆ ನಿಮ್ಮ ಮನೆಯಿಂದನೂ ಸಹ ಈ ಗಂಟೆಗಳನ್ನ ತಗೋಬರ್ಬೋದು. ನಿಮ್ಮ ಗಂಟೆಗಳನ್ನ ತಗೋಬಂದು ಇಲ್ಲೆಲ್ಲೋ ಒಂದು ಕಡೆ ಕಟ್ಟಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ನೀವು, ನಾವು ಯಾವ ಕಡೆಯಿಂದ ಯಾವ ಕಡೆ ನೋಡಿದ್ರು ಕೂಡ ಈ ಗಂಟೆಗಳು ನಮಗೆ ಸುಮಾರಾಗಿ ಕಾಣಿಸ್ತಿರ್ತವೆ. ಅದಕ್ಕೆ ಇದನ್ನು ಸೌದಡ್ಕ ಮಹಾಗಣಪತಿ ದೇವಸ್ಥಾನ, ಅದೇ ಥರ ಗಂಟೆ ಗಣಪತಿ ದೇವಸ್ಥಾನ ಅಂತ ಕೂಡ ತುಂಬ ಜನ ಇದನ್ನು ಕರೀತಾರೆ ಸ್ನೇಹಿತರೆ. ಇಲ್ಲಿ ಭಕ್ತಾದಿಗಳು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತಾರೆ. ಸೋಮವಾರ ಮತ್ತು ಶುಕ್ರವಾರ ಇಲ್ಲಿ ಭಕ್ತಾದಿಗಳು ತುಂಬ ಜನ ಇರ್ತಾರೆ. ಆ ಟೈಮಲ್ಲಿ ಬರಬೇಕಾದ್ರೆ ನೀವು ಸ್ವಲ್ಪ ನೋಡ್ಕೊಂಡಾದರೆ ಬನ್ನಿ. ಆ ಎರಡು ದಿನ ಸಿಕ್ಕಾಪಟ್ಟೆ ರಶ್ ಇರ್ತದೆ ಇಲ್ಲಿ. ಇಲ್ಲೆಲ್ಲ ನೋಡ್ತಿರ್ಬೋದು ಆ ಕಡೆ ಈ ಕಡೆ ಯಾವ ಕಡೆ ದೊಡ್ಡ ದೊಡ್ಡ ಮರಗಳು, ದೊಡ್ಡ ದೊಡ್ಡ ಮರಗಳ ಕೆಳಗಡೆ ಈ ಒಂದು ಪ್ರಕೃತಿಯ ಮಧ್ಯೆಯಲ್ಲಿ ನೆಲೆಸಿರುವಂಥ ಒಂದು ದೇವಸ್ಥಾನವೇ ಈ ಮಹಾಗಣಪತಿ ದೇವಸ್ಥಾನ. ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ನೀವು ಧರ್ಮಸ್ಥಳ ಕಡೆಗೆ ಬಂದಾಗ ಖಂಡಿತವಾಗಲೂ ಇಲ್ಲಿಗೆ ಒಂದ್ಸಲ ಭೇಟಿ ಕೊಟ್ಟು ಹೋಗಿ ಸ್ನೇಹಿತರೆ. ನೋಡುಗರ ಮನಸೆಳೆತದಂತಲೇ ಹೇಳ್ಬೋದು ಈ ದೇವಸ್ಥಾನ. ಇನ್ನು ಈ ದೇವಸ್ಥಾನದ ಪಕ್ಕದಲ್ಲೇ ನಮಗೆ ಸೇವಾ ಕೌಂಟರ್ ಇರುತ್ತೆ. ಇಲ್ಲಿ ನೀವು ದೇವಸ್ಥಾನಕ್ಕೆ ದೇವರಿಗೆ ಏನಾದರೂ ಅಭಿಷೇಕ ಮಾಡಿಸ್ಬೇಕಂದ್ರೆ, ಇಲ್ಲ ಅಲ್ಲೇನಾದರೂ ಪೂಜೆ ಪ್ರತ್ಯೇಕವಾದ ಪೂಜೆ ಮಾಡಿಸ್ಬೇಕಂದ್ರೆ ಇಲ್ಲೇ ನೀವು ರಸೀದಿನ ತಗೋಬೇಕಾಗುತ್ತೆ. ಅದೇ ಥರ ಈ ದೇವಸ್ಥಾನದಲ್ಲಿ ಪ್ರಸಿದ್ಧವಾದಂಥ ಅವಲಕ್ಕಿ ತಗೋಬೇಕಂದ್ರೆ ಕೂಡ ಇಲ್ಲೇ ನೀವು ರಸೀದಿಯನ್ನು ತಗೋಬೇಕಾಗುತ್ತೆ. ಅಲ್ಲಿ ರಸೀದಿ ತಗೋಬಂದ್ರೆ ನೋಡಿ, ಇಲ್ಲಿ ನಿಮಗೆ ಅವಲಕ್ಕಿ ಪ್ರಸಾದ ಅಂತ ಹಾಕಿದ್ದಾರೆ. ಈ ಅವಲಕ್ಕಿ ಪ್ರಸಾದ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಸ್ನೇಹಿತರೆ. ಸೊ ಇಲ್ಲಿ ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ಕೂಡ ಇದೇ
ಅದೇ ಅವಲಕ್ಕಿ ಪ್ರಸಾದದಲ್ಲೇ ಮಾಡ್ತಾರೆ. ಅದಕ್ಕೆ ಇಲ್ಲಿ ಅವಲಕ್ಕಿ ಪ್ರಸಾದವನ್ನೇ ಕೊಡ್ತಾರೆ ಭಕ್ತರಿಗೆ. ಇನ್ನು ಅದೇ ಥರ ಸೆಟ್ ಪ್ರಸಾದ ಅಂತ ಕೂಡ ಇರುತ್ತೆ. ಇಲ್ಲಿ ಮುಂದ್ಗಡೆ ನೋಡ್ತಿದ್ರ ಅದೇ ಸೆಟ್ ಪ್ರಸಾದ, ನಿಮ್ಗೆ ಯಾವ್ದು ಬೇಕೋ ಅದು ತಗೋಬೋದು. ಅವಲಕ್ಕಿ ಬೇಕು ಅಂದರೆ ಅವಲಕ್ಕಿ ತಗೋಬೋದು, ಇಲ್ಲ ಸೆಟ್ ಪ್ರಸಾದ ಬೇಕಂದರೆ ಸೆಟ್ ಪ್ರಸಾದವನ್ನು ತಗೋಬೋದು. ಇನ್ನು ಇಲ್ಲಿರುವ ಆವರಣ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ನೋಡ್ತಿರ್ಬೋದು ಆ ಕಡೆಯಿಂದ ಈ ಕಡೆ ನಾವು ಯಾವ ಕಡೆ ನೋಡಿದ್ರು ಕೂಡ. ಸೊ ಗರ್ಭಗುಡಿ ಇಲ್ಲದೇ ಇದ್ರೂ ಕೂಡ ಈ ದೇವಸ್ಥಾನ ನೋಡುಗನ ಮನಸ್ಸೆಳಿತದೆ ಅಂತ ಹೇಳ್ಬೋದು. ಒಂದು ದಿನಕ್ಕೆ ಸಾವಿರಾರು ಭಕ್ತರು ಭೇಟಿ ಕೊಡುವಂಥ ಪ್ರದೇಶನೇ ಈ ಮಹಾಗಣಪತಿ ದೇವಸ್ಥಾನ. ಇನ್ನು ಈ ದೇವಸ್ಥಾನದಲ್ಲಿ ಗಣಯಜ್ಞ ಕೂಡ ಮಾಡಿಸ್ಬೋದು. ನಾವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಗಣಯಜ್ಞ ಮಾಡಿಸುವಂಥ ಒಂದು ಪ್ರದೇಶ. ಇಲ್ಲಿ ಇಬ್ಬರು ಅರ್ಚಕರು ಗಣಯಜ್ಞವನ್ನಾದರೆ ಮಾಡ್ತಾರೆ. ನೀವು ಸಹ ಬೇಕು ಅಂದ್ಕೊಂಡ್ರೆ ಇಲ್ಲಿ ಯಜ್ಞವನ್ನಾದರೆ ಮಾಡಿಸ್ಬೋದು. ಇಲ್ಲಿರುವ ಐಟಮ್ಗಳನ್ನು ನೀವೇ ತಗೋಬರ್ಬೋದು, ಇಲ್ಲಾದರೆ ಇವರಿಗೆ ಹೇಳ್ಬಿಟ್ರೆ ಎಲ್ಲ ತಗೋಬೋದು. ಇವ್ರು ಇಟ್ಟಿರ್ತಾರೆ, ನಂತರ ಹೋಗಿ ನಿಮ್ಮ ಯಜ್ಞವನ್ನಾದರೆ ಇಲ್ಲಿ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ಅರ್ಚಕರಾದರೆ ಇದ್ದಾರೆ. ಸೊ ಅರ್ಚಕರ ಡೀಟೇಲ್ಸ್ ಬೇಕಾದರೆ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬಂದು ಈ ಯಜ್ಞವನ್ನು ಮಾಡ್ಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಯಜ್ಞ ಮಾಡೋದು. ಇನ್ನು ಈ ದೇವಸ್ಥಾನ ಅಂತೂ ನೋಡಿದ್ರೆ ನಮಗೆ ನೋಡುಗರ ಮನಸ್ಸೆಳಿತದೆ ಅಂತ ಹೇಳ್ತಾನೆ ಇರ್ಬೋದು. ಯಾಕಂದರೆ ಸುತ್ತಲೂ ದೊಡ್ಡ ದೊಡ್ಡದಾದಂಥ ಮರಗಳು ಇಲ್ಲಿದ್ದಾವೆ ಸ್ನೇಹಿತರೆ. ನೋಡಿ ಎಷ್ಟು ದೊಡ್ಡ ಮರಗಳಿದ್ದಾವೆ ಅಂತ ಹೇಳ್ಬೋದು. ಸೊ 24 ಗಂಟೆನೂ ಬರುವ ಭಕ್ತರಿಗೆ ದರ್ಶನ ಕೊಡುವ ಉದ್ದೇಶದಿಂದ ಈ ಗಣಪತಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದಕ್ಕೋಸ್ಕರನೇ ಇಲ್ಲಿ ಸುತ್ತ ಮರಗಳಿರ್ತವೆ. ಮಳೆ, ಗಾಳಿ, ಬಿಸಿಲು ಏನೇ ಬಂದರೂ ಈ ವಿಗ್ರಹ ಅಲ್ಲೇ ಇರುತ್ತೆ ಸ್ನೇಹಿತರೆ. ಅದೊಂದು ಪವಾಡ ಅಂತಲೇ ಹೇಳ್ಬೋದು ನಾವು. ಇನ್ನು ಭಕ್ತರು ಕೂಡ ಬಂದ ಭಕ್ತರು ಇಲ್ಲಿ ನಿಷ್ಠೆಯಿಂದ ಆ ಒಂದು ವಿಗ್ರಹನ ಪೂಜೆ ಮಾಡ್ಕೊಂಡಾದರೆ ಹೋಗ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ನಮಗೆ ಅನ್ನ ಪ್ರಸಾದನ ಕೂಡ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಆ ಭೋಜನ ಶಾಲೆಗೆ ಹೋಗುವಂಥ ಒಂದು ಬೋರ್ಡಲ್ಲಿ ಹಾಕಿದರೆ. ಸೊ ಬನ್ನಿ, ಇವಾಗ ನಾವಿಲ್ಲಿ ಅನ್ನದಾನದ ಬಗ್ಗೆ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ರಸೀದಿ ಕೌಂಟ್ರ್ ಇದೆಯಲ್ಲ, ಈ ರಸೀದಿ ಸೇವಾ ಕೌಂಟ್ರ್. ಈ ಸೇವಾ ಕೌಂಟರ್ ಪಕ್ಕದಲ್ಲೇ ನಾವು ಹೋದ್ರೆ ಇಲ್ಲಿ ನಮಗೆ ಸುಮುಗ ಅನ್ನ ಚೌಟ್ರಿ ಅಂತ ಆದರೆ ಕಾಣಿಸ್ತದೆ. ಈ ಅನ್ನ ಚೌಟ್ರಿಯಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ನಿಮಗೆ ಅನ್ನದಾನ ಸಿಗುತ್ತೆ ಸ್ನೇಹಿತರೆ. ಮಧ್ಯಾಹ್ನ 12:30 ಸ್ಟಾರ್ಟ್ ಆಗಿ 2:30 ಗಂಟೆ ಈ ಅನ್ನದಾನ ಇರುತ್ತೆ. ಆ ಟೈಮಲ್ಲಿ ನೀವು ಇಲ್ಲಿ ಇದ್ದರೆ ಇಲ್ಲಿ ಅನ್ನದಾನ ಕೂಡ ತಿನ್ಬೋದು. ಇಲ್ಲಿ ಪ್ರಸಾದ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದಾಗ ಆ ಪ್ರಸಾದವನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಗರ್ಭಗುಡಿನೇ ಇಲ್ಲದಿರುವಂಥ ಈ ದೇವಸ್ಥಾನ ತುಂಬ ಅಂದರೆ ತುಂಬಾ ಪ್ರಸಿದ್ಧಿ ಚೆಂದಿದೆ. ಅದೇ ಥರ ದಿನಕ್ಕೆ ಸಾವಿರಾರು ಭಕ್ತರು ಬಂದು ಹೋಗ್ತಾ ಇರ್ತಾರೆ. ನೀವು ಧರ್ಮಸ್ಥಳದ ಒಂದು ಪ್ರವಾಸ ಕೈಗೊಂಡಾಗ, ನೀವು ಧರ್ಮಸ್ಥಳಕ್ಕೆ ಬಂದಾಗ ಖಂಡಿತವಾಗಲೂ ಈ ಮಹಾಗಣಪತಿ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿ ಕೊಟ್ಟು ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಇಲ್ಲೊಂದು ಗಂಟೆ ಕಟ್ಟೋಗಿ ಸ್ನೇಹಿತರು. ತುಂಬ ಅಂದರೆ ತುಂಬಾ ಪ್ರಸಿದ್ಧವಾದಂಥ ಗಣಪತಿ ದೇವಸ್ಥಾನ ಅಂತಲೇ ಹೇಳ್ಬೋದು ಈ ಸೌತಡ್ಕ ಗಣಪತಿ ದೇವಸ್ಥಾನ. ಗೆಳೆಯರೆ, ನೋಡಿದ್ರಲ್ಲ ಇದೇ ಸೌತಡ್ಕ ಗಣಪತಿ ದೇವಸ್ಥಾನದ ಬಗ್ಗೆ ಪೂರ್ತಿ ಡೀಟೇಲ್ಸು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜಯ ಹಿಂದ್, ಜೈ ಕರ್ನಾಟಕ.